फ्रेंड्स इवत्तिन वीडियोदल्ली नानु निमगे तिळिसिरुव माहिति यावुदप्प अंतंद्रे आरटीओ गे संबंधपट्टंते कांटाक्ट्लेस् अथवा फेस्लेस् सर्विस् होसदागि बंदिदे इदर बग्गे माहितियन्न इवत्तिन वीडियोदल्ली तिळिसिकोड्ता इदीनि। ಹೌದು ಫ್ರೆಂಡ್ಸ್, ನೀವು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಆರ್ಟಿಒ ಆಫೀಸ್ಗೆ ಹೋಗಿ ನೀವು ಕಾಯುವಂತ ಅವಶ್ಯಕತೆ ಇಲ್ಲ, ಲೈನ್ ನಲ್ಲಿ ನಿಂದಿರುವಂತ ಅವಶ್ಯಕತೆ ಇಲ್ಲ, ಮತ್ತೆ ಟೈಮ್ ಅನ್ನು ವೇಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ। ಹೌದು, ಈಗ ಆರ್ಟಿಒ ಗೆ ಸಂಬಂಧಪಟ್ಟಂತೆ ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ, ಹೊಸದಾಗಿ ಬಂದಿದೆ। ಅಂದ್ರೆ ಈ ಒಂದು ಏನು ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ ಮುಖಾಂತರ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಒಂದು ಎಲ್ಎಲ್ಆರ್ ಆಗಿರಬಹುದು, ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು, ಮತ್ತೆ ಲೈಸೆನ್ಸ್ ನಲ್ಲಿ ತಿದ್ದುಪಡಿ ಮಾಡೋದಾಗಿರಬಹುದು, ಏನಾದರೂ ಚೇಂಜಸ್ ಅನ್ನು ಮಾಡೋದಾಗಿರಬಹುದು, ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಕೊಳ್ಳಬಹುದು। ಅಂದ್ರೆ ಯಾವುದೇ ಒಂದು ಆರ್ಟಿಒ ಆಫೀಸ್ ಗೆ ಹೋಗಿ ಕಾಯುವಂತ ಅವಶ್ಯಕತೆ ಇಲ್ಲ, ಲೈನ್ ನಲ್ಲಿ ನಿಂದಿರುವಂತ ಅವಶ್ಯಕತೆ ಇಲ್ಲ। ಹೌದು ಫ್ರೆಂಡ್ಸ್, ಈಗ ಹೊಸದಾಗಿ ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಅಂತ ಸರ್ವಿಸ್ ಅನ್ನು ಹೊಸದಾಗಿ ಬಂದಿದೆ, ಇದರ ಮುಖಾಂತರನೇ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಸರ್ವಿಸ್ಗಳನ್ನು ಪಡೆಯಬಹುದು। ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ನಲ್ಲಿ ಯಾವ್ಯಾವ ಸರ್ವಿಸ್ಗಳು ಇದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಆ ಒಂದು ಸರ್ವಿಸ್ಗಳನ್ನು ಯಾವ ರೀತಿ ಪಡಿಬೇಕು ನೀವು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೋಡೋಣ। ಫ್ರೆಂಡ್ಸ್, ಮೊದಲಿಗೆ ಆರ್ಟಿಒ ಗೆ ಸಂಬಂಧಪಟ್ಟಂತೆ ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ಅದನ್ನು ನಾವು ನೋಡೋಣ। अरे पापा, ब्रेकफास्ट नहीं बेटा, लेट हो गया ना तो परमिट रिन्यू नहीं होगा। हेलो सर, आज हफ्ते चाहिए था जी, लाइसेंस में सरनेम अपडेट कराना है। थैंक यू सर। प्रिया जल्दी कर, कॉलेज नहीं जाना। मम्मी आज कॉलेज नहीं, आरटीओ में लर्नर्स लाइसेंस के लिए जाना है। लेकिन ये सब तो घर बैठे ही हो सकता है। कैसे? परिवहन से जुड़ी 35 सेवाएं अब है फेसलेस। अब घर बैठे परमिट रिन्यू करवाएं। स्पीड पोस्ट से होगी अब नए सर्विस लाइसेंस की डिलीवरी। बिना छुट्टी लिए ऑनलाइन लर्नर्स लाइसेंस पाएं। अधिक जानकारी के लिए parivahan.gov.in पर विजिट करें। सड़क परिवहन एवं राजमार्ग मंत्रालय द्वारा जनहित में जारी। ಫ್ರೆಂಡ್ಸ್, ನೋಡಿದ್ರೆಲ್ಲ ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ ಯಾವ ರೀತಿ ಇರುತ್ತೆ ಅನ್ನೋದು। ಹಾಗಾದ್ರೆ ಈ ಒಂದು ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ನಲ್ಲಿ ಯಾವ್ಯಾವ ರೀತಿಯ ಸರ್ವಿಸ್ಗಳು ಇದ್ದಾವೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಯೋಣ। ಅಂದರೆ ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ, ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಬೋದು। ನಂತರ ಇಲ್ಲಿ ಲೆಫ್ಟಿಗೆ ನೋಡ್ತಿರ್ಬೋದು ಆನ್ಲೈನ್ ಸರ್ವಿಸಸ್ ಅಂತ ಕಂಡು ಬರುತ್ತೆ, ಇದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸಸ್ ಅಂತ ಎರಡನೇ ಆಪ್ಷನ್ ಇದೆ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ। ಫ್ರೆಂಡ್ಸ್, ನಂತರ ಇಲ್ಲಿ ನೀವು ಕೆಳಗಡೆ ನಿಮ್ಮ ಸ್ಟೇಟನ್ನು ಆಯ್ಕೆ ಮಾಡಿಕೊಳ್ಬೇಕು। ಅಂದರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಫ್ರೆಂಡ್ಸ್, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಪಾಪಪ್ ಬರುತ್ತೆ, ಕಾಂಟ್ಯಾಕ್ಟ್ಲೆಸ್ ಲೈಸೆನ್ಸ್ ಸರ್ವಿಸಸ್ ಅಂತ। ಹೌದು ಫ್ರೆಂಡ್ಸ್, ಆರ್ಟಿಒಗೆ ಸಂಬಂಧಪಟ್ಟಂತೆ ಹೊಸದಾಗಿ ಬಂದಿರುವಂಥ ಸರ್ವಿಸಸ್ಗಳಿವು ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸಸ್ ಅಂತ। ಅಂದರೆ ಇವುಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು, ಯಾವುದೇ ಒಂದು ಆರ್ಟಿಒ ಆಫೀಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಲೈನ್ನಲ್ಲಿ ನಿಂದಿರುವಂಥ ಅವಶ್ಯಕತೆ ಇಲ್ಲ। ಈ ಒಂದು ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ನಲ್ಲಿ ಯಾವ್ಯಾವ ಸರ್ವಿಸ್ಗಳಿದ್ದಾವೆ ಅನ್ನೋದನ್ನು ಇಲ್ಲಿ ನಿಮಗೆ ನೋಡ್ತಿರ್ಬೋದು। ಅಂದರೆ ಇಲ್ಲಿ ನೋಡ್ತಿರ್ಬೋದು ಇಶ್ಯೂ ಆಫ್ ಲರ್ನರ್ ಲೈಸೆನ್ಸ್, ಅಂದರೆ ಏನು ಎಲ್ಲೆಲ್ಲರಿಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂ ಇತ್ತಪ್ಪ ಅಂತಂದರೆ ಅವುಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು। ಮತ್ತು ಚೇಂಜ್ ಆಫ್ ಅಡ್ರೆಸ್ LL ಅಂತ, ಅಂದರೆ LLRನಲ್ಲಿ ಏನಾದರೂ ಅಡ್ರೆಸ್ ಚೇಂಜ್ ಮಾಡೋಕ್ಕಿದ್ರೆ ಮಾಡ್ಬೋದು, ಮತ್ತು DLನ ರಿನ್ಯೂವಲ್ ಮಾಡ್ಬೋದು, ಮತ್ತು DL ಎಕ್ಸ್ಟ್ರಾಕ್ಟ್, ಮತ್ತು ಅದರಲ್ಲಿ DLನಲ್ಲಿ ಏನಾದರೂ ಹೆಸರನ್ನ ಚೇಂಜ್ ಮಾಡೋದಿತ್ತಪ್ಪ ಅಂತಂದರೆ ಅದನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು। ಮತ್ತು ಕಂಡಕ್ಟರ್ ಲೈಸೆನ್ಸ್ ರಿನ್ಯೂವಲ್ ಮಾಡೋದು, ಮತ್ತು ಡೂಪ್ಲಿಕೇಟ್ ಕಂಡಕ್ಟರ್ ಲೈಸೆನ್ಸನ್ನು ಮಾಡಿಸೋದು ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಏನಾದರೂ LLRನಲ್ಲಿ ನೇಮನ್ನು ಚೇಂಜ್ ಮಾಡೋದಿತ್ತಪ್ಪ ಅಂತಂದರೆ ಅದನ್ನು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಬೋದು। ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಡೂಪ್ಲಿಕೇಟ್ LLR ಬೇಕಂತಂದರೆ ಅದನ್ನು ಕೂಡ ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು। ಅದ್ರ ಜೊತೆಗೆ ನಿಮಗೆ ಏನು ಡೂಪ್ಲಿಕೇಟ್ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಏನಾದರೂ ಇಶ್ಯೂ ಇತ್ತಪ್ಪ ಅಂತಂದರೆ ಅದು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡಿಕೊಳ್ಬೋದು। ಮತ್ತು DLನಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡೋದಾಗಿರ್ಬೋದು, ಮತ್ತು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟನ್ನು ಪಡೆಯೋದಾಗಿರ್ಬೋದು, ಹಾಗೂ ಅದ್ರ ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ನಲ್ಲಿ ಏನಾದರೂ ಇಶ್ಯೂ ಇತ್ತಪ್ಪ ಅಂತಂದರೆ ಅದು ಕೂಡ ಸಾಲ್ವ್ ಮಾಡಿಕೊಳ್ಬೋದು ಮನೆಯಲ್ಲೇ ಕೂತ್ಕೊಂಡು। ಇನ್ನು ಕಂಡಕ್ಟರ್ ಲೈಸೆನ್ಸ್ನಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡ್ಬೋದು, ಮತ್ತು ಕಂಡಕ್ಟರ್ ಲೈಸೆನ್ಸ್ನಲ್ಲಿ ನೇಮ್ ಚೇಂಜ್ ಮಾಡೋದಾಗಿರ್ಬೋದು। ಇಷ್ಟು ಒಂದು ಕಾಂಟ್ಯಾಕ್ಟ್ಲೆಸ್ ಅಥವಾ ಫೇಸ್ಲೆಸ್ ಸರ್ವಿಸ್ಗಳನ್ನು ಹೊಸದಾಗಿ ಆ್ಯಡ್ ಮಾಡಲಾಗಿದೆ, ಈ ಸರ್ವಿಸ್ಗಳನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಅಪ್ಲೈ ಮಾಡಿ ಪಡಿಬೋದು। ಅಂದರೆ RTO ಆಫೀಸ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ನಿಮಗೆ।
ಅಂದ್ರೆ ಈ ಸರ್ವಿಸ್ಗಳನ್ನು ಪಡಿಬೇಕಂದ್ರೆ ನೀವು ಸಿಂಪಲ್ ಆಗಿ ಇಲ್ಲಿ ಇರುವಂತಹ ಸರ್ವಿಸ್ಗಳ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು, ಫಾರ್ಮ್ನ ಯಾವ ರೀತಿ ತುಂಬಬೇಕು ಅನ್ನೋದು ಸಂಪೂರ್ಣವಾಗಿ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಸರ್ವಿಸನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಪಡಿಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲರಿಗೂ ಈ ಒಂದು ವಿಡಿಯೋನ ಕೂಡಲೇ ಶೇರ್ ಮಾಡಿ.